ಇನ್ನು ಮುಂದಿನ ಸುದ್ದಿ ಆರ್ಎಸ್ಎಸ್ ನಿಷೇಧಕ್ಕೆ ಕೈ ಹಾಕಿದರೆ ಕಾಂಗ್ರೆಸ್ ಸರ್ವನಾಶ ಆಗುವುದು ಖಂಡಿತ ಎಂದು ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆಕ್ರೋಶ ಹೊರ ಹಾಕಿದ್ದಾರೆ ಮಂಗಳೂರಲ್ಲಿ ಮಾತನಾಡಿದ ಕಟೀಲ್ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ಎಲ್ಲರೂ ಆರ್ಎಸ್ಎಸ್ ನಿಷೇಧಕ್ಕೆ ಕೈ ಹಾಕಿ ಕೈಯನ್ನು ಸುಟ್ಕೊಂಡಿದ್ರು ಮಾಜಿ ಇನ್ನು ಮತ್ತೊಂದು ಕಡೆ ಮಾಜಿ ಸಿಎಂ ಬೊಮ್ಮಾಯಿ ಕೂಡ ಮಾತನಾಡಿದ್ದು ಆರ್ಎಸ್ಎಸ್ ನಿಷೇಧ ಬಗ್ಗೆ ಶಾಸಕ ಪ್ರಿಯಾಂಕರ್ಗೆ ಹೇಳಿಕೆ ವಿಚಾರವಾಗಿ ತಿರುಗೇಟ್ ನೀಡಿದ್ದಾರೆ ನಾನು ಸವಾಲಾಗ್ತೀನಿ ಆರ್ ಎಸ್ ಎಸ್ ನಿಷೇಧ ಮಾಡಲಿ ನೋಡೋಣ ಅಂತ ಹೇಳಿದ್ದಾರೆ ಯಾವುದೇ ಸಂಘ ಸಂಸ್ಥೆಗಳನ್ನು ನಿಷೇಧ ಮಾಡುವ ಅಧಿಕಾರ ಇವರಿಗಿಲ್ಲ ಒಂದು ಸಮುದಾಯದ ತುಷ್ಟೀಕರಣಕ್ಕೆ ಇಂತ ಹೇಳಿಕೆ ಕೊಡುತ್ತಿದ್ದಾರೆ ಈ ಮಧ್ಯೆ ಕಟಿಲ್ ಹೇಳಿಕೆಗೆ ಪ್ರತಿಕ್ರಿಯಿಸಿರುವಂಥ ಕಾಂಗ್ರೆಸ್ ಟ್ವೀಟ್ ಮೂಲಕ ಹರಿಹಾಯ್ದಿದೆ ಭಾರತದಲ್ಲಿ ಆರ್ ಎಸ್ ಎಂಬ ವಿಚ್ ವಿಚ್ಛಿದ್ರಕಾರಿ ಸಂಘಟನೆಗೆ ಈಗಾಗಲೇ ಮೂರು ಬಾರಿ ನಿಷೇಧಕ್ಕೆ ಒಳಪಟ್ಟಿತ್ತು ಕಾಂಗ್ರೆಸ್ ಆಗಲೂ ಇತ್ತು ಈಗಲೂ ಇದೆ ಮುಂದೆ ಇರಲಿದೆ ಎಂದು ತಿರುಗೇಟು ನೀಡಿದ್ದಾರೆ ಸರ್ದಾರ್ ಪಟೇಲರೇ ಭಾರತ ವಿರೋಧಿ ಸಂಘಟನೆ ಎಂದಿದ್ರು ಸರ್ಕಾರಿ ಹಾಗೂ ಅನುದಾನಿತ ಶಾಲಾ ಆವರಣದಲ್ಲಿ ಆರ್ ಎಸ್ ಚಟುವಟಿಕೆಗಳನ್ನು ತಡೆಯುವ ಕುರಿತು ವಿಮರ್ಶಿಸಲಾಗುವುದು ಅಂತ ಟ್ವೀಟ್ ಮೂಲಕ ಕಿಡಿಕಾರಿದೆ ಎಸ್ ಎಸ್ ಆರ್ ಎಸ್ ಈ ಹಿಂದೆ ಕೂಡ ಮೂರು ಬಾರಿ ನಿಷೇಧಿಸಲಾಗಿತ್ತು ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಅಲ್ಲದೆ ಆರ್ ಎಸ್ ಎಸ್ ಚಟುವಟಿಕೆಗಳು ಸರ್ಕಾರಿ ಶಾಲೆಯ ಆವರಣದಲ್ಲಿ ನೀಡಿಬೇಕಾ ಅಥವಾ ಸರ್ಕಾರಿ ಅಥವಾ ಅನುದಾನಿತ ಶಾಲೆಯ ಆವರಣದಲ್ಲಿ ನೀಡಿಬೇಕಾ ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಕೂಡ ಹೇಳಿ ಹೇಳಿದ್ದಾರೆ ಬಟ್ ಇಂತಹ ಚರ್ಚೆಗಳನ್ನ ಇಲ್ಲಿಗೆ ನಿಲ್ಲಿಸಬೇಕು ಬಿಜೆಪಿ ಮಾಡ್ಕೊಂಡಿದ್ದು ಎಡವಟ್ಟೆ ಇದು ಹಲಾಲು ಹಿಜಾಬು ಹಾಗೆ ಮಾಡ್ತೀವಿ ಮಾಡ್ತೀವಿ ಅವೆಲ್ಲವನ್ನ ಬದಿಗಿಟ್ಟು ಸದ್ಯ ರಾಜ್ಯದ ಅಭಿವೃದ್ಧಿಗೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ಕೈಗೊಂಡ್ರೆ ಸೂಕ್ತ ಅಂತ ಹೇಳ್ಬೋದು ಹೀಗಾಗಿ ಈ ಆರ್ ಎಸ್ ಎಸ್ ಬ್ಯಾನ್ ವಿಚಾರ ಎಲ್ಲವನ್ನ ಸೈಡ್ಗಿಟ್ಟು ರಾಜ್ಯದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಬೇಕು ಜನರಿಗೆ ಕೊಟ್ಟಿರುವ ಗ್ಯಾರಂಟಿಯನ್ನು ಯಾವ ರೀತಿ ಪೂರೈಸಬೇಕು ಇದ್ರ ಬಗ್ಗೆ ಕಾಂಗ್ರೆಸ್ ಗಮನವನ್ನು ಹರಿಸಿದ್ರೆ ಸೂಕ್ತ ಅನಿಸುತ್ತೆ